ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ತರಗತಿ 8 ರಿಂದ 10 ಆಗಿರ್ಬೋದು ಹಾಗೂ ಎಲ್ಲ ರೀತಿಯ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗ್ತಕ್ಕಂಥ ವೀಡಿಯೋಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕೆಸೆಟ್ ಹಾಗೂ ನೆಟ್ಗೆ ಸಂಬಂಧಪಟ್ಟಂತೆ ವೀಡಿಯೋಗಳನ್ನು ಸಹಿತ ಪೋಸ್ಟನ್ನು ಮಾಡ್ತಾ ಇರ್ತೀನಿ. ಸೊ ಇವತ್ತು ಕೂಡ ಇದೀಗ ಅಪ್ಡೇಟ್ ಆಗಿರ್ತಕ್ಕಂಥ ಒಂದು ಸುದ್ದಿಯನ್ನು ತಂದಿದ್ದೀನಿ. ಅದಿತ್ತು ಕೆಸೆಟ್ 2020-21 ಸಂಬಂಧಪಟ್ಟಂತೆ ಒಂದು ಮಾಹಿತಿ. ಸೊ ಕೆಸೆಟ್ 2020-21 ಫಲಿತಾಂಶವನ್ನು 2 ನವೆಂಬರ್ 2021 ಮೈಸೂರು ವಿಶ್ವವಿದ್ಯಾನಿಲಯದವರು ಪ್ರಕಟವನ್ನು ಮಾಡಿದ್ದಾರೆ. ಆದರೆ ಅರ್ಹತೆಯನ್ನು ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳು ತಮ್ಮ ಅರ್ಹತೆಯನ್ನು ಸಾಬೀತುಪಡಿಸಲಿಕ್ಕೆ ದಾಖಲೆಗಳನ್ನು ಯೂನಿವರ್ಸಿಟಿಗೆ ಕಳಿಸಿಕೊಡಬೇಕಾಗ್ತದೆ. ಸೊ ಯೂನಿವರ್ಸಿಟಿಯವರು ರಿಲೀಸ್ ಮಾಡಿರ್ತಕ್ಕಂಥ ರಿಸಲ್ಟಲ್ಲಿ ಯಾವ ಡೇಟ್ ಇದೆ ಅಂತಕ್ಕಂಥದ್ದನ್ನು ಇಮೇಜಲ್ಲಿ ತೋರಿಸ್ತೀನಿ. ಸೊ ನೋಡಿ, ಅವರು ರಿಸಲ್ಟ್ ಬಂದಾಗ ಈ ಒಂದು ಡೇಟನ್ನು ಕೊಟ್ಟಿದ್ದರು. ಕೆಳಗಡೆ ಬೇಸ್ಲೈನಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು, 22 ಜನವರಿ 2021. ಸೊ ಆಲ್ರೆಡಿ ಇದಿರ್ತಕ್ಕಂಥದ್ದು ನವಂಬರ್ 2021. ಸೊ ಏನಾಗದಪ್ಪ ಅಂದರೆ 22 ಜನವರಿ 2021 ಒಳಗಾಗಿ ಸೊ ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ದಾಖಲೆಗಳನ್ನು ಕೆಸೆಟ್ ಸೆಂಟರ್ಗೆ ಕಳಿಸಿಕೊಡಬೇಕು ಅನ್ನೋದನ್ನು ಫಲಿತಾಂಶ ತಂಕ್ತಿಯಲ್ಲಿ ಏನು ಮಾಡಿದ್ರಪ್ಪ ಅಂದರೆ ರಿಸಲ್ಟ್ ಸೀಟಲ್ಲಿ ಕೊಟ್ಟಿದ್ದರು. ಸೊ ಯೂನಿವರ್ಸಿಟಿಯವರು ಇದೀಗ ಅದನ್ನು ಆಗಿರ್ತಕ್ಕಂಥ ತಪ್ಪಿನಿಂದ ಎಚ್ಚರವನ್ನುಗೊಂಡು ಅಪ್ಡೇಟನ್ನು ಮಾಹಿತಿಯನ್ನು ಮಾಡಿದ್ದಾರೆ. ಯಾವ ತಾರೀಕಿನ ಒಳಗಡೆಗಾಗಿ ಅರ್ಹತೆಯನ್ನು ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳು ದಾಖಲೆಗಳನ್ನು ಕಳಿಸಿಕೊಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಸೊ ಅದೇನಂತಂದರೆ, ಸೊ ಮುಂದಿರ್ತಕ್ಕಂಥ ಇಮೇಜಲ್ಲಿ ನಾನು ತೋರಿಸ್ತೀನಿ. ದಯಮಾಡಿ ಅರ್ಹತೆಯನ್ನು ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ತಾರೀಕಿನ ಒಳಗಾಗಿ ಅಂದರೆ ಸೊ ನೋಡ್ತಾ ಇರ್ಬೋದು 25 ನವಂಬರ್ 2021 ಒಳಗಾಗಿ ತಾವೇನು ಮಾಡಬೇಕಂದ್ರೆ ದಾಖಲೆಗಳನ್ನು ಯೂನಿವರ್ಸಿಟಿ ನೋಡಲ್ ಸೆಂಟರ್ಗೆ ಕಳಿಸಿಕೊಡಬೇಕು. ಯಾವೆಲ್ಲ ದಾಖಲೆಗಳನ್ನು ಕಳಿಸಿಕೊಡಬೇಕು ಅನ್ನೋದನ್ನು ಸೊ ನಾನು ವಿಡಿಯೋವನ್ನು ಹಾಕಿದ್ದೀನಿ, ಅದನ್ನೇ ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ತಾವುಗಳು ನೋಡಿ. ಅರ್ಹತೆಯನ್ನು ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳು ತಮ್ಮ ದಾಖಲೆಗಳನ್ನು ಬೈ ಪೋಸ್ಟ್ ಆಗಿರ್ಬೋದು ಅಥವಾ ಬೈ ಹ್ಯಾಂಡ್ ಎರಡರಲ್ಲಿನೂ ಕೂಡ ಯಾವುದು ಒಂದು ತಮಗೆ ಅನುಕೂಲ ಇದೆ ಆ ರೀತಿಯಲ್ಲಿ ತಾವು ದಾಖಲೆಗಳನ್ನು ಓದಿಕೊಟ್ರೆ ಸೊ 2 ತಿಂಗಳ ನಂತರನೇ ಏನಾಗತ್ತಪ್ಪ ಅಂತಂದರೆ ತಮಗೆ ಪ್ರಮಾಣ ಪತ್ರ ಯೂನಿವರ್ಸಿಟಿಯವರು ಕೊಡ್ತಾರೆ. ಸೊ ಈ ಒಂದು ಮಾಹಿತಿಯನ್ನು ನಾನು ನಿಮ್ಗೆ ಏನು ಮಾಡಿದ್ದೀನಿ ಅಂದರೆ ಸೊ ಇವತ್ತು ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಅಷ್ಟೇ ಅಲ್ಲದೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಸಹಿತ ಮಾಡಿ. ಮತ್ತೆ ಸಿಗುವ ಮತ್ತೆ ಕೆಸೆಟ್ಗೆ ಸಂಬಂಧಪಟ್ಟಂತೆ ಉಪಯೋಗವಾಗಿರ್ತಕ್ಕಂಥ ವಿಡಿಯೋಗಳ ಸರಣಿಯಲ್ಲಿ.